ಎಂಆರ್ಎಚ್ಎಸ್ ನ ಜಿಲ್ಲಾ ಅಧ್ಯಕ್ಷ ಹನುಮಂತಪ್ಪ ಮನ್ನಾಪುರ ಅವರ ನೇತೃತ್ವದಲ್ಲಿ ಲಿಂಗಸೂರು ತಾಲೂಕು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಪರಶುರಾಮ್ ಗೋರೆಬಾಳ್ ಅವರನ್ನು ನೇಮಕ ಮಾಡಲಾಯಿತು. ಗೌರವ ಅಧ್ಯಕ್ಷರಾಗಿ ಚಂದ್ರಶೇಖರ್ ಗೋರೆಬಾಳ್, ತಾಲೂಕು ಅಧ್ಯಕ್ಷರಾಗಿ ಮೌನೇಶ್ ಗೋರೆಬಾಳ್, ಉಪಾಧ್ಯಕ್ಷರಾಗಿ ಹುಲ್ಗಪ್ಪ ಲಿಂಗಸೂರ್ ಶರಣಬಸವ ಮೇದಿನಾಪುರ, ಪ್ರಧಾನ ಕಾರ್ಯದರ್ಶಿಯಾಗಿ ಮೌನೇಶ್ ಮನಳ್ಳಿ ಸೇರಿದಂತೆ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಲಿಂಗಸೂರು ತಾಲೂಕಿನ ಅಮರೇಶ್ವರ ದೇವಸ್ಥಾನದಲ್ಲಿ ಇಂದು ನೇಮಕ ಮಾಡಿಕೊಂಡಿದ್ದೀವಿ. ಈಗ ತಾನೇ ಆಯ್ಕೆ ಆಗಿರತಕ್ಕಂಥ ನೂತನ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ನಡೆದರೆ ಅವರಿಗೆ ಸ್ಪಂದಿಸುವಂತೆ ಕೆಲಸ ಮಾಡಬೇಕು. ನಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾರ್ಗದರ್ಶನದಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೋಣ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆದರೂ ಕೂಡ ಅದನ್ನವರಿಗೆ ನಾವು ನ್ಯಾಯ ಕೊಡಿಸಿ ಅವ್ರಿಗೆ ಏನಪ್ಪ ಅಂದ್ರೆ ಅನ್ಯಾಯಕ್ಕೆ ಒಳಪಟ್ಟವ್ರನ್ನ ನಾವು ಮುಂದೆ ತರೋಣ. ಸಭೆಯಲ್ಲಿ ಡಿಎಸ್ಎಸ್ ಎನ್ ಮೂರ್ತಿ ಬಣದ ಮಸ್ಕಿ ತಾಲೂಕು ಅಧ್ಯಕ್ಷ ಎಲ್ಲಾ ಲಿಂಗ ಕುಣೆಕೆಲ್ಲೂರು, ದೇವದುರ್ಗ ತಾಲೂಕಿನ ಎಂಆರ್ಎಚ್ಎಸ್ ನ ಗೌರವ ಅಧ್ಯಕ್ಷ ಭೀಮರಾಯ್ ಭಂಡಾರಿ, ದೇವದುರ್ಗ ತಾಲೂಕು ಅಧ್ಯಕ್ಷ ರಮೇಶ್ ಕಾರ್ಪೆಂಟರ್ ಉಪಸ್ಥಿತರಿದ್ದರು.